ಸ್ಯಾಂಡ್ರೂ ರವಿಗೂ ಕೆಲ ಮಂತ್ರಿಗಳಿಗೂ ಸಂಬಂಧ ಇದೆ. ಬಾಂಬೆ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಹೋದವರು ಯಾರು? 12 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋದಂತ ಸೀಕ್ರೆಟ್ ನ ಹೇಳಿ. ಬಾಂಬೆ ಟೀಮ್ ಬಗ್ಗೆ ಹೆಚ್.ಡಿ. ಕುಮಾರಸ್ವಾಮಿ ಸದ್ಯ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕುಮಾರ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ಸ್ಯಾಂಡ್ರೂ ರವಿ ವ್ಯವಹಾರ ನಡೆಯುತ್ತೆ. ಇವನಿಗೆ ರೂಮ್ ಕೊಟ್ಟವರು ಯಾರು? ಯಾರು ರೆಫರೆನ್ಸ್ ಮಾಡಿದ್ರು? ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ಯಾಂಡ್ರೂ ರವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಡನಾಡಿ ಸಂಸ್ಥೆಯ ಮೂಲಕ ಮಹತ್ವದ ಮಾಹಿತಿ ಇವತ್ತು ಬಯಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್.ಡಿ. ಕುಮಾರಸ್ವಾಮಿಯವರು ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲಿ ಬಾಂಬೆ ಟೀಮ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಯಾರ ಜೊತೆ ಇವನ ಸಂಬಂಧ ಅನ್ನೋದು ಬೇಕಲ್ಲ. ಈಗ ಕೇಳಬೇಕು, ಸರ್ಕಾರ ಹೇಳಬೇಕು. ಈಗ ಒಂದು ತಿಂಗಳಿಂದ ಚೆಕ್ ಮಾಡ್ಕೊಂಡೆ, ಈಗ ಒಂದು ತಿಂಗಳಿಂದ ನಿಲ್ಲಿಸಿದ್ದಾನೆ, ಹೋಗಿಲ್ಲ ಅಲ್ಲಿ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರೆಗ್ಯುಲರ್ ಅಲ್ಲೇ ಇರ್ತಿದ್ದ, ಯಾರ್ಯಾರ ಜೊತೆ ಅದು ಸರ್ಕಾರ ಹೇಳಬೇಕೀಗ. ಆ ಹೆಣ್ಣುಮಗಳಿಗೆ ಹೋಗಿ, ದಲಿತ ಕುಟುಂಬದ ಹೆಣ್ಣುಮಗಳು ಕಂಪ್ಲೇಂಟ್ ಕೊಟ್ಟಿರೋದು, ಈಗ ಮೈಸೂರಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ಹೆಣ್ಣುಮಗಳು, ಒಬ್ಬ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಹೆಣ್ಣುಮಗಳಿಗೆ ಕೊಟ್ಟಿರೋದು. ಆ ಹೆಣ್ಣುಮಗಳು ಕಂಪ್ಲೇಂಟಲ್ಲಿ ಹೇಳ್ತಾಳೆ ಹಲವಾರು ರಾಜಕಾರಣಿಗಳು ಹಲವಾರು ಅಧಿಕಾರಿಗಳಿಗೆ, ನನಗೆ ಫೋರ್ಸ್ ಮಾಡಿ ಕಳಿಸಿದ್ದ ಅಂತೇಳಿ ಕಂಪ್ಲೇಂಟಲ್ಲಿ. ಯಾರಪ್ಪ ರಾಜಕಾರಣಿಗಳು? ಬಿ ಜೆ ಪಿ ನಾಯಕರುಗಳಿಗೆ ಹೇಳ್ತೀನಿ, ಅವು ಯಾವ ಹುಡುಗರುಗಳು ಅವೆಂತವೋ ವಾಟ್ಸಪ್ ಮಾಡ್ತಾವಲ್ಲ, ಟ್ರೋಲ್ ಮಾಡ್ತಾವಲ್ಲ ನಮ್ಮಗಳ ಮೇಲೆ. ಇಲ್ಲಿ ಅವರೇ ನೋಡ್ರಪ್ಪ, ಇದಕ್ಕೆ ಮಾಡ್ರಪ್ಪ ಟ್ರೋಲ್ನ, ಬಿ ಜೆ ಪಿ ಮಾನ್ನ ಅವೆಂತವ ಟೀಮ್ ಇಟ್ಕೊಂಡಿದ್ದಾರಲ್ಲ ನೀವು ಸೋಷಿಯಲ್ ಮೀಡಿಯಾ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.